ಅದು ನೋಡುವಾಗಲೇ ಗೊತ್ತಾಯ್ತು ನೀನು ಪರದೇಶಿ. ಪರದೇಶಿ ಅಲ್ಲ, ಮತ್ತೆ ಪರದೇಶದಿಂದ ಬಂದವ. ಓ, ಪರದೇಶದಿಂದ ಬಂದವ. ನೀವು ಯಾವ್ದಾದ್ರು ಗಿರಿಭೋಜನ ಪೊಟ್ಟಣ ಹೇಳಿದ್ದೀರಾ? ಎಂತದು ಗಿರಿಭೋಜನ ಪೊಟ್ಟಣ? ಗಿರಿಭೋಜನ ಗಿರಿವ್ರಜ ಪೊಟ್ಟಣ. ಗಿರಿವ್ರಜ ಹೌದು ಪೊಟ್ಟಣ. ನೀವು ನೋಡಿದ್ದೀರಾ ಪೊಟ್ಟಣ? ಅಲ್ವ ಪೊಟ್ಟಣ ಅಂತ ಹೇಳಿ ಪೊಟ್ಟಣ ನೋಡಿದ್ದೀರಾ? ನೋಡ್ಲಿಲ್ಲ. ಕೇಳಿದ್ದೀರಾ? ಕೇಳಿದ್ದೀರಿ. ಅಯ್ಯ, ಮಹಾರಾಜ ಯಾರು ಗೊತ್ತುಂಟ? ಯಾರು? ಅದು ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಎಂತ ಮಾತಾಡ್ತೀರಿ? ಮಹಾರಾಜ ಗೊತ್ತಿಲ್ಲ. ಮಹಾರಾಜರು ಎಲ್ಲ ಕಡೆಯಲ್ಲಿ ಕೆಲವಂತ ಮಹಾರಾಜರು. ನೀನು ಅಲ್ಲಿ ಅವನ? ಹೌದು. ಎಂತದು ಜ್ವರ ಬಂದ? ಜರಾಸಂದ ಅಲ್ಲೇ ಮಹಾರಾಜರು ಕಳಿಸಿಕೊಟ್ಟ ಜನ ನಾನು. ಹೌದಾ? ಓ, ಈಗ ನೀನು ಅಲ್ಲಿಂದ ಬಂದದ? ಬರ್ಬೇಕು, ಇಂದಲೇ ಬರ್ಬೇಕು. ಅದು ಯಾರು ಕೂತ್ಕೊಳ್ಳೋದು ಗೊತ್ತುಂಟ ನಿಮಗೆ? ಮಾನ ಬಿಟ್ಟವನೇ, ಮರ್ಯಾದೆ ಬಿಟ್ಟವನೇ. ಅವ್ರು ಯಾರು ನಿನಗೆ ಸಂಬಂಧಿಕನ? ನೀನು? ಅದು ನಾನು ಕುಳಿತುಕೊಳ್ಳೋ ಜಾಗ. ನೀನು ಪ್ರಜ್ಞೆ ಇಲ್ಲ ನಿನಗೆ. ಆಚೆ ಹೇಳ, ಅದು ಯಾರು ಕೂತ್ಕೊಳ್ಳೋದು ಗೊತ್ತುಂಟ ನಿನಗೆ? ಅದು ಯುವರಾಜ ಪೀಠ. ನನ್ನ ಮಗ ಕೂತ್ಕೊಳ್ಳು. ಬಹಳ ಸುಲಭದಲ್ಲಿ ಮಗ ಆಗ್ಲಿಕ್ಕೆ ಹೊರಟಿದ್ದಾನೆ. ನಿಮಗೆ ಅದೇ ಜಾಗ. ಅದು ಗೋಣಿ ಅಲ್ವಾ? ಕಂಬಳಿ ಅಲ್ವಾ? ಮಹಾರಾಜರು ಕಳಿಸಿದ ಜನ. ನಿನಗೆ ಈಗ ಕುಡಿಯಕ್ಕೆ? ಕುಡಿಯಕ್ಕೆ ಇದೆಯಲ್ಲ. ಅಲ್ಲ, ಅದು ಉಂಟು. ಬರುವಾಗ ಒಂದು ಮರ್ಯಾದೆ, ಒಂದು ಕೇಳುದು. ಹೌದಾ? ಮುಗಿಸಿ ಒಂದು ಗಟ್ಟಿ ಮನೆಯಲ್ಲಿ ಅಲ್ಲಿ ಮಹಾರಾಜರು ಕಳಿಸಿದ್ರು. ಅಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮ ಉಂಟಂತೆ. ಕಾರ್ಯಕ್ರಮದಲ್ಲಿ ವಸಂತೋತ್ಸವ ಅಂತ ಇದ್ದಾರೆ. ವಸಂತೋತ್ಸವ? ಹೌದು. ಬರೇ ವಸಂತೋತ್ಸವ ಇರಲ್ಲ, ವಸಂತೋತ್ಸವದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ. ಉತ್ಸವ ಹೌದು.
ಬಿಟ್ಟಿದ್ದೇವು ಮಾಂಗಗಳು. ನಿನ್ನ ಕೈ ಮುದ್ದು ಹಾಕ್ತೇನೆ. ಮಾಂಗಗಳೆಲ್ಲವೂ ಒಟ್ಟಿಗೆ ಸೇರು. ಒಟ್ಟಿಗೆ ಒಟ್ಟಿಗೆ ಒಟ್ಟಿದ್ರೆ ಮಾತ್ರ ಯಾರು ಹೋಗ್ತದೆ. ಒಟ್ಟಿಗೆ ಸೇರು ಒಂದು ಪವಾಸವ ಮಾಡಿದವು ಬಾಳೆಯ ತೋಟದ ಪಟ್ಟದ ಕಾಡಲು ವಾಸಿಸುತ್ತಿದ್ದವು ಮಾಂಗಗಳು. ಸಂಗೀತದಲ್ಲಿ ಹಾಗೆ ಉಂಟು ನೋಡಿ, ಹಾಗೆಲ್ಲ ಉಂಟು. ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳು ಯಕ್ಷಗಾನ ಬಯಲಾಟ. ಯಕ್ಷಗಾನ ಬಯಲಾಟ ಅದು ಯಕ್ಷಗಾನ ಅಲ್ವ? ಯಕ್ಷಗಾನ ಯಕ್ಷಗಾನ ಅಲ್ಲ ಯಕ್ಷಗಾನ. ಇಲ್ಲ ರೀ, ವಾದ ಮಾಡಿದ್ರೆ ಬೆಳಿಗ್ಗೆ ತನಕ ನನ್ನ ವಾದ ಯಕ್ಷಗಾನ ಅಂತ ಅಲ್ಲ ಅಂತ ಹೇಳುದು. ಹೌದು, ಹೇಗೆ ಯಕ್ಷಗಾನವನ್ನು ಅಲ್ಲ ಅಂತ ಹೇಳಿದ್ರು. ಮೊನ್ನೆ ಒಂದು ದೊಡ್ಡ ಕಾರ್ಯಕ್ರಮ ದೀಪ ಪ್ರಜ್ವಲನ ಮಾಡಲಿಕ್ಕೆ ಒಬ್ಬ ವಿದ್ವಾಂಸರು ಬಂದಿದ್ರು. ಅವರು ಒಂದು ದೀಪ ಪ್ರಜ್ವಲನ ಮಾಡಿ ಯಕ್ಷಗಾನ, ಯಕ್ಷಗಾನ ಅಂತಂದ್ರೆ ಅದ್ಭುತವಾದ ಕಲೆ. ಯಕ್ಷಗಾನದಲ್ಲಿ ಪುಂಡಿರೇಸ ಉಂಡು ವೇಷ ಅವ್ರು ಹೇಳಿದಾಗೆ ಮತ್ತು ಕಿರಿಯೇಷ ಎಂತದ್ದು ಕಿರಿಯೇಷ ಸ್ತ್ರೀವೇಷ ಮತ್ತು ಚೆಂಡೆ ಮದ್ದಳೆ ಭಾಗವತ. ಚೆಂಡೆ ಮದ್ದಳೆ ಭಾಗವತ, ಚೆಂಡೆ ಮದ್ದಳೆ ಭಾಗವತ. ಈ ಪ್ರಕಾರ ಯಾವ ದೇಶದಲ್ಲೂ ಇಲ್ಲ. ಅದ್ಭುತವಾದಂತ ಕಲೆ. ಈ ಕಲೆಯನ್ನು ಕೊನೆತರಕ್ಕೆ ನೋಡ್ಲೇಬೇಕು. ನನಗೆ ಪುರುಸತ್ತಿಲ್ಲ, ನಾನು ಮನೆಯಲ್ಲಿ ಅಡಿಕೆ ಅಂಗಡಿಯಲ್ಲಿ ಹಾಕಿದ್ದೇನೆ, ನಾಯಿಗೊಂದು ಬೇರೆ ಇಲ್ಲ, ನಾನು ಬರ್ತೇನೆ, ಧನ್ಯವಾದಗಳು ಅಂತ ಅವರು ಹೋದ್ರು. ಅವರು ವಿದ್ವಾಂಸರೇ ಯಕ್ಷಗಾನ ಅಂತ ಹೇಳಿ ಅದು ನಿನಗೆ ಕೇಳಿದ್ದ ಹಾಗೆ. ಹೌದಾ? ಅದು ಅಡಿದು ಶಾ ಬಿಟ್ಟು ಹೋಗಿದೆ. ಆಮೇಲೆ ಬೇರೆ ಕಾರ್ಯಕ್ರಮ ತಾಳ ಮತ್ತೊಲಿ, ತಾಳ ಮತ್ತೊಲಿ ಮತ್ತೆ ಅಲ್ಲಿ ಮಾತಾಡುವಂತ ಕೇಳಿದಾನೆ. ಒಬ್ಬರು ಸಂಪೂರ್ಣವಾಗಿ ಉದ್ದವಾಗಿದ್ದಾರೆ. ಈ ಪವಿತ್ರವಾದಂತಹ ಲವಣಾಂಬುರಿಗೆ ಸೇತುವನ್ನು ಬಂಧಿಸಿ ಸಾಮಾನ್ಯವಾದಂತಹ ಕೋತಿಯೊಡನೆ ಸೋಲಬೇಕಾದಂತಹ ದುರ್ದೇಶವು ನನ್ನ ಪಾಲಿಗೆ ಬಂದವರಿದ್ದಾರೆ. ಒಬ್ಬರು ತೋರದವರಿಗೆ ಎದುರು ಕುತೂರಿ, ಯಾವ ತಾಯಿಯ ಮಗ ಅಂತ ಗೊತ್ತಿಲ್ಲ, ಯಾವ ಹೆಂಡತಿ ಗಂಡ ಅಂತ ಗೊತ್ತಿಲ್ಲ, ಯಾವ ಊರಿನ ಅಂತ ಗೊತ್ತಿಲ್ಲ, ಎಷ್ಟು ಮಕ್ಕಳಿಗೆ ಅಪ್ಪ ಅಂತ ಗೊತ್ತಿಲ್ಲ. ಈ ಬಡ ಕೋತಿ ಹೆಸರು ಎಲ್ಲಾದ್ರೂ ಬದುಕು ಹೇಗಾದ್ರೂ ಬದುಕು ಹೋಗಯ್ಯ ಅಂತ ಅವರು. ಸರಿಯಾಗಿ ಹುಟ್ಟಿದವ ಅಂದ್ರೆ ನಿಮ್ಮ ಲೆಕ್ಕದಲ್ಲಿ ಅಲ್ಲ, ಹೇಗೆ ಹುಟ್ಟಿರ್ಬೋದು ನಾನು ಕಲ್ಪನೆ ಅಲ್ಲ. ಎಲ್ಲರಿಂದ ಹುಟ್ಟಿದ್ದು ಏನಯ್ಯ ನಿನ್ನ? ನಾನು ಹಣ್ಣು ತಾಯಿ ಗಂಧ ಪ್ರಸಾದ ಎಲ್ಲ ಹರಕೆ ಕೊಟ್ಟದ್ರಲ್ಲಿ ಹುಟ್ಟಿದ್ದು. ಅದನ್ನೇ ಹೇಳಿದ್ದು, ಎಲ್ಲಾ ದೇವಸ್ಥಾನದ ಹರಕೆಯಿಂದಲೇ ಹುಟ್ಟಿ ಹೀಗಾದ್ರು. ನೀನು ಇನ್ನು ಸರಿಯಾಗಿರ್ತಿದ್ರೆ ನೀನು ಊರು ಇಡ್ತಿರ್ಲಿಲ್ಲ. ಬಾಲಗಣಪತಿಗೆ ಪೂಜೆ ಮಾಡುವವರಿಗೆ ಮಾತ್ರ ಉಂಟಾ? ಮಾತಾಡಬೇಡ ನೀನು, ತುಂಬಾ ಮಂದಿ ಬರ್ತಾರೆ. ಹೋಗಿದ್ದೆಯಲ್ಲ, ಇದೆಲ್ಲ ಎಂತ ಹಗಲವೇಷ? ಹಗಲವೇಷ ಹಗಲವೇಷ ಅದು ಹಗಲವೇಷ ಅಂದ್ರೆ ಎಂತ ಉಂಟಪ್ಪ? ಅದು ಹಗಲವೇಷ ಹಿಂಗೆ ಭಯಂಕರ ಅಲ್ಲಿ ತೆಲುಗು ಸಲ. ಪಲ್ಲಿ ಪ್ಯಾರಿ ಕವಿಶ್ವರ್ ಆಯ್ 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 ಹೋಗುತ್ತ ಏನು ಮನೆಗಲ್ಲಿ ಹೋಗಿ ಮನೆಗುಂಟ ಉಂಟ ನನ್ನ ನದಿ ಕಣ್ಣಲ್ಲಿ ನೋಡ್ತಾ ಇದೆಯಲ್ಲ ನಿನಗೆ ಇದೇ ಒಳ್ಳೆ ಅಭಿನಯ. ನಾನು ನೈಜ ಅಲ್ಲ ಅಲ್ಲ, ನೀ ಇದು ಒಳ್ಳೆ ಒಪ್ಪುತ್ತದೆ. ಒಪ್ಪುತ್ತೆ ನೀವು ನನ್ನ ಹಿಂದೆ ಬಂದ್ರು ನನಗೆಂತ ಎಲ್ಲ ಹುಚ್ಚಿಲ್ಲ ಆಯ್ತಾ? ನಿನಗೆ ಈಗ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಉಂಟು, ಇತ್ಯಾದಿ 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 ಕಾರ್ಯಕ್ರಮಗಳೆಲ್ಲ ಉಂಟು. ಅಷ್ಟೇ ಅಲ್ಲ, ಈ ಕೇವಲ ಮನೋರಂಜನೆಗೆ ಬೇಕಾಗಿ ಈ ವಿಶೇಷವಾದಂತಹ ಕಾರ್ಯಕ್ರಮ ಇದೆ. ಪ್ರಪಂಚದಲ್ಲಿರುವಂತಹ ಎಲ್ಲ ಶಕ್ತಿಗಳನ್ನು ಬರಲಿಕ್ಕೆ ಹೇಳ್ತಾರೆ. ಶಕ್ತಿಗಳು ಬಂದು ಶಕ್ತಿ ಕಾಲಾಗ ಅಂತ ತೀರ್ಮಾನ ಮಾಡಿದ್ದಾರೆ. ಕೆಲವರು ಈಗಾಗಲೇ ಸುಗಮದಲ್ಲಿ ಬಂದು ಸೇರಿದ್ದಾರೆ, ಇನ್ನು ಕೆಲವರು ಬರ್ತಾ ಇದ್ದಾರೆ. ಅದರಲ್ಲಿ ಮಲ್ಲರ ಮಲ್ಲ ಜಗ ಏಕಮಲ್ಲ ಮಲ್ಲನೆಲ್ಲ ಗೆಲ್ಲಬಲ್ಲ ಶಾಸಮಲ್ಲ ಪ್ರಚಂಡ ಮಲ್ಲ ಕಂಸ ಬಂದ್ರೆ ಮಾತ್ರ ಸಭೆಗೆ ಕರೆಯಲು ಹೇಳಿ ನನ್ನನ್ನೇ ಕಳಿಸಿದ್ದಾರೆ. ಹೌದು.
ಅಂತಂದ್ರೆ ಹಾಗೆ ಬೇರೆ ಬಹಳ ಸಂತೋಷವಾಯ್ತು. ಹೌದಾ? ಸ್ವಲ್ಪ ಹೊತ್ತು ಸಂತೋಷ ಆಯ್ತು. ನಾನೇ ಕುಟುಂಬದ ದೈವಗಳಿಗೆ ಬಹಳ ದೈವವೇನಿ. ಹೌದೇನೋ, ಇಲ್ಲಿರುವವರೆಲ್ಲ ಬಹಳಷ್ಟು ಆನಂದ ತುಂಬಿಲರಾಗಿದ್ದಾರೆ. ಸ್ವಲ್ಪ ಹೊತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಿನ್ನಿಂದ ನೋಡಿದ್ರು. ನಿನಗೆ ಅದು ಅರ್ಥ ಆಗ್ಲಿಕ್ಕಿಲ್ಲ. ಅದ್ರ ಅರ್ಥ ಆದ್ರೆ ನೀನು ಬೇರೆ ಅರ್ಥ ಕಟ್ಟಿಕೊಂಡು ಮಾತಾಡ್ತಾ ಇದ್ದೀನಿ. ನಿನಗೆ ಆಗುವಂತದ್ದಲ್ಲ, ಎಲ್ಲರೂ ಕೂಡ ಆನಂದ ಬಾಷ್ಪರಾಗಿದ್ದಾರೆ. ನೋಡಿದ್ಯಾ ಸಭೆಯನ್ನು? ಒಳ್ಳೆಯ ವಿಷಯವನ್ನು ತಂದಿದ್ದೀಯ. ಗಿರಿವ್ರಜ ಪಟ್ಟಣದ ಅರಸನಾದಂತಹ ಮಾಗದನ ಅರಮನೆಯಲ್ಲಿ ಉತ್ಸವ. ಒಂದು ಮಾತು ಹೇಳ್ತೇನೆ, ತಂದೆಯ ಮನೆಯಲ್ಲಿ, ಗುರುವಿನ ಮನೆಯಲ್ಲಿ, ನಮ್ಮ ಸಂಬಂಧಿಕರ ಮನೆ, ಮಾವನ ಮನೆಯಲ್ಲಿ ಆಗುವಂತ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಆಮಂತ್ರಣ ಬೇಕಾ? ಬೇಡಲ್ಲ. ಮತ್ತೆ ಆಮಂತ್ರಣಿಗೆ ಹೋದ್ರೆ ಅಪಾಯ ಅಂತೇಳಿ ದಕ್ಷೇತಿನ ಕಥೆಯನ್ನು ಓದಿದೆ ನಾನು. ಅದು ಬೇರೆ, ಆ ವಿಷಯ ನಮಗೆ ಅದು ಸಂಬಂಧಪಟ್ಟದ್ದಲ್ಲ. ಆದ್ರೆ ಹೌದು, ಇದು ನನ್ನ ಗುರುವಿನ ಮನೆ. ಮಾಗದ ಮಹಾರಾಜರು ಯಾರು? ನನ್ನ ಗುರುಗಳು ಅಲ್ವಾ? ಆದ್ದರಿಂದ ಅವರು ಹೇಳುವುದೇನು ಅಲ್ಲಿ ನಡೆಸ್ತಾರೆ ಅಂತಂದ್ರೆ ನಾನು ಮುಂದೆ ಹೋಗಿ ಅದನ್ನು ನಡೆಸಬೇಕು. ಸಮಾರಂಭದ ಅಧ್ಯಕ್ಷತೆ ನಿಮ್ಮ ಲೆಕ್ಕದಲ್ಲಿ ನಾನೇ. ಒಳ್ಳೇ, ಈಗ ನಾವು ಈಗ ತಡ ಮಾಡುದು ಸರಿಯಲ್ಲ. ತಡ ಮಾಡಿದ್ರೆ ನಾವು ಹೇಳಿದ ಸಮಯಕ್ಕೆ ನಾಳೆ ನಾಳೆ ಅಲ್ವಾ, ನಾಳೆ ಅಲ್ವಾ ಉತ್ಸವ. ಹಾಗಿದ್ರೆ ನಾವು ಅಲ್ಲಿ ಭಾಗಿಯಾಗಬೇಕಲ್ಲ. ಮತ್ತೆ ತಡ ಮಾಡುದು ಯಾರು? ಈಗ ಒಂದು ಸ್ವಲ್ಪ ಬಹಳಷ್ಟು ದೂರದಿಂದ ನೀನು ಬಂದವ, ಒಂದು ಹೊಟ್ಟೆಗೇನಾದ್ರೂ ಹಾಕಿಕೊಳ್ಬೇಕಲ್ಲ. ಆಗ ನಾನು ಕೇಳುವಾಗ ಕೊಟ್ಟಿಗೆ ಮಾತಾಡಿ ಹೋದಲ್ಲಿ ನಾನು ಕುಡಿಯಲಿಲ್ಲ, ಇದ್ರೆ ಮಾತ್ರ ಕುಡಿಯುದು. ಅದರಲ್ಲಿ ಇನ್ನೊಂದು ತಿನ್ನುದು, ಕುಡಿಯೋದೇ ತಿನ್ನುದು, ಮತ್ತೆ ತಿಂದ್ರೆ ವಾಂತಿ ಆಗ್ತದೆ. ಎರಡು ಒಟ್ಟಿಗೆ ಒಂದು ಪ್ರಶ್ನೆ ಬೇರೆ. ಚುರ್ ಚುರು ಕುಡಿತಾ ಚುರ್ ಚುರು ತಿಂತಾ ಇರೋದು ಹಾಗಲ್ಲ. ನಿನಗೆ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಬೇಕಾದಷ್ಟು ಯಾವ್ದು ಬೇಕು ಅದು ಯಾವ್ದನ್ನು ಬೇಕಾದ್ರೂ ನೀನು ಆರಿಸಬಹುದು. ಇಲ್ಲಿ ಯಾರ ಮನೆಯಲ್ಲಿ ತಿನ್ನುವುದು? ಯಾರ್ಯಾರ ಮನೆಯಲ್ಲಿ ಅಲ್ವಾ ಇದು? ಕಂಸನ ಅರಮನೆ. ಹೌದಾ? ಅದಕ್ಕೆಲ್ಲ ವ್ಯವಸ್ಥೆ ಅಲ್ಲಿ ಉಂಟು. ಹಾಗೆಲ್ಲ ಕಳ್ಳತನ ಯಾಕೆ? ಕಳ್ಳತನ ಹೋದ್ರೆ ಸಂಬಂಧಿಕರಿಲ್ಲ. ಇದು ನನ್ನ ಮನೆ, ನನ್ನ ಮನೆಗೆ ಬಂದು ಎಲ್ಲೆಲ್ಲಿ ನೀನು ಹೋಗುವಾಗ ಏನು ಬೇಕು? ಮತ್ತೆ ಹೋಗುವಾಗ ನೀನು ಒಂದು ಜಾತಿ ಹೌದು, ನಿನಗೆ ಭಾರತ ಯಾವುದೇ ಇಲ್ಲಲ್ಲ. ಅಲ್ಲಿ ಬ್ರಾಹ್ಮಣರ ಛತ್ರ ಉಂಟು, ಅಲ್ಲಿಗೆ ಹೋಗಿ ಚೆನ್ನಾಗಿ ಊಟ ಮಾಡಬೇಕು. ಬಹಳ ಅವಸರದಲ್ಲಿ ಹೊಡ್ತಾ ಇದ್ದಾನೆ. ಊಟ ಆಯ್ತಾ ನಿನ್ನದು? ಅದು ಅವನ ಹತ್ರ ಕೇಳು, ಇನ್ನ ಹತ್ತಿರ ಇದ್ದಾನಲ್ಲ. ಅದೆಲ್ಲ ಇಲ್ಲ ಇಲ್ಲಿ. ಎರಡು ಮಾತಿಗೆ ಅವಕಾಶ ಉಂಟಾ? ಮತ್ತೆ ಇಷ್ಟೊತ್ತಿನ ಮಾಡಿದ್ದಂತ ಸಂಭಾಷಣೆ ಎರಡು ಮಾತು. ಹೌದಾ? ಹೌದು. ಅಲ್ಲಿ ಯಾರ್ದು ಅಡುಗೆ ವ್ಯವಸ್ಥೆ? ಎಲ್ಲ ಬ್ರಾಹ್ಮಣರದ್ದು. ಬ್ರಾಹ್ಮಣರ ಏನು ಬೇಡ ದಯವಿಟ್ಟು ಈ ವಿಭಾಗದಲ್ಲಿ ನನಗೆ ಒತ್ತಾಯಿಸಬೇಡಿ. ಯಾಕೆ ಬ್ರಾಹ್ಮಣರು ಮಾಡಿದ್ರು ತಿಂದ್ರೆ ನಿಮಗೆ ಅಜೀರ್ಣ ಆಗ್ತದೆ? ಹಾಗಲ್ಲ, ಮತ್ತೆ ನಾನು ಜೀವನದಲ್ಲಿ ಸೋತಿದ್ದೆ. ನಾನು ಸೋತದ್ದ? ಹೌದು. ಊಟ ಮಾಡಿ. ಹೌದು. ಅಲ್ಲಿ ನಮ್ಮ ಆತ್ಮೀಯರೊಬ್ರು ಜಗದಾಭಿರಾಮ ಅಂತಿದ್ದಾರೆ. ನಿಮಗೆ ಬೇರೆ ಯಾರು ಸಿಗ್ಲಿಲ್ಲ? ಬೇರೆ ಯಾರು ನಮ್ಮ ಕರೀತಾರೆ. ಆಮೇಲೆ ಬಾಬಾ ಊಟಕ್ಕೆ ಬಾ ಅಂತ ಹೇಳಿದ್ರು. ನಾನು ಹೋದೆ, ಸಣ್ಣ ಎಲೆ ಹಾಕಿದ್ರು. ಅದು ಸಣ್ಣ ಎಲೆ, ಅದು ಹೆಣಮಲ ಗಿಸಿ ಅದು ಅಷ್ಟು ಉದ್ದದಲ್ಲಿ ಹೆಣ. ನಾನು ತಿಳ್ಕೊಂಡೆ ಏನಾದ್ರು ಬೇಕಾದಷ್ಟು ಭಕ್ಷ ಭೋಜನಗಳು ಇರ್ಬೋದು ಅಂತೇಳಿ. ಆಯ್ತು, ಎಲ್ಲ ತಂದು ನೀರಾಕಿ ಕುಡಿ ಅಂತಂದ್ರೆ ಉಪ್ಪಿನಕಾಯಿ ಬಂತು, ಉಪ್ಪು ಬಂತು, ಕೋಸಂಬರಿ ಬಂತು, ಪಲ್ಯ ಬಂತು, ಚಟ್ನಿ ಬಂತು, ಅನ್ನ ಬಂತು. ಒಂದು ಸಾರಲ್ಲಿ ಒಂದಿಷ್ಟು ಅನ್ನ ಊಟ ಮಾಡಿದೆ, ಮೇಲಾರದಲ್ಲಿ ಒಂದಿಷ್ಟು ಅನ್ನ ಊಟ ಮಾಡಿದೆ, ಮೆಣಸಿನಕಾಯಲ್ಲಿ ಒಂದಿಷ್ಟು ಅನ್ನ ಊಟ ಮಾಡಿದೆ, ಆಮೇಲೆ ಬೋಳುಗಳಲ್ಲಿ ಒಂದಿಷ್ಟು ಅನ್ನ ಊಟ ಮಾಡಿದೆ, ಆಮೇಲೆ ಬದನೆಕಾಯಿ ಗೊಜ್ಜಲ್ಲಿ ಒಂದಿಷ್ಟು ಅನ್ನ ಊಟ ಮಾಡಿದೆ, ಆಮೇಲೆ ಸಾಂಬಾರಲ್ಲಿ ಒಂದಿಷ್ಟು ಅನ್ನ ಊಟ ಮಾಡಿದೆ, ಆಮೇಲೆ ಮೊಸರಲ್ಲಿ ಸ್ವಲ್ಪ ಊಟ ಮಾಡಿದೆ. ಒಬ್ಬನೇ ನಾನು ಕುಟುಂಬದ ಲೆಕ್ಕದಲ್ಲಿ ನಾನು ಅಷ್ಟು ಹೇಳ್ತೇನೆ. ಆಮೇಲೆ ಹಬ್ಬ ಸೆಂಡಿಗೆ ಉಪ್ಪಿನಕಾಯಿ ಪಾಯಸ ಇತ್ತು. ನಾಯಿ ಪಾಯಸ ಅಂತೇಳಿ ಇಷ್ಟು ದೊಡ್ಡ ನಾಯಿ ಹಾಲರಲ್ಲಿ. ಆಮೇಲೆ ಅದು ಕೆಟ್ಟಿನಲ್ಲಿ ಉಪ್ಪು ಎಂತದ್ದು ಗೇರು ಬೀಜವದು.
ನೀನು ಕಣ್ಣಿನಲ್ಲಿ ನೋಡಿದವನಾಗಿ ಮಾಡ್ತಾ ಇದ್ದೀಯ. ಅದು ಇದು ದ್ರಾಕ್ಷಿ ಅಂತ. ದ್ರಾಕ್ಷಿ ನನಗೆ ದಂಬಗಿತ್ತಲ್ಲಿ ಹುಡುಕಿದ್ದೆ. ಇಬ್ರು ಬನ್ನಿ, ಇಬ್ಬರು ನಾಲ್ಕು ಜನ ಬನ್ನಿ. ಇವನನ್ನು ಎತ್ತಿಕೊಂಡು ಹೋಗಿ ಹೊಂಡಕ್ಕೆ ಹಾಕಿ ಪಾಪಿ ಮಗ ನಾನು. ಇಷ್ಟೆಲ್ಲ ತಿನ್ನುವ ಒಂದು ಮನೆಯನ್ನು ಉಳಿಸಲಿಕ್ಕಿಲ್ಲ. ಒಂದು 50 ಜನ ಊಟ ಮಾಡುವುದನ್ನು ಒಬ್ಬನೇ ಮಾಡಿದ್ದಾನೆ. ಇದು 3 ವರ್ಷದ ಹಿಂದಿನ ಕಥೆ. ಈಗಲ್ಲ ಊಟ ಮಾಡಿ, ಈಗ ಮಾಡಿದ್ರೆ ಎಷ್ಟು ಮಾಡಿ ಎಲ್ಲ ಊಟ ಮಾಡಲಿಕ್ಕೆ ಅಂದ್ರೆ ಊಟ ಎಲ್ಲ ಮಾಡಿದೆ. ಊಟ ಮಾಡಿ ಎದ್ದು ಹೋಗುವಾಗ ಏ ಮಾಡಿ ಇಲ್ಲಿ ಬಾ ಅಂತ ಕರೆದ್ರು. 4 ವರ್ಷ ಮನೆ ತಗೊಂಡವರಿಗೆ ಹೋಳಿ ಎಲ್ಲ ಆಡಿ ಎಲ್ಲ ಕೊಟ್ಟು ಕರ್ತದೆ ಅಂತ ಹೇಳ ಬೇರೆ ಅಂತ ಇಲ್ಲ. ಊಟ ಮಾಡಿದ ನೀನು ಹೌದು ಹಾಕು ಸಗಣಿ ಅಂದ್ರು. ನಾನು ಸಗಣಿ ಹಾಕ್ಬೇಕಾದ್ರೆ ಈಗ ಸಾಧ್ಯ ಇಲ್ಲ, ನಾಳೆ ಪ್ರಯತ್ನಿಸ್ತೇನೆ ಅಂದ್ರೆ. ಯಾಕೆ ಹಾಕುದಿಲ್ಲ ಅಂತ ಕೇಳಿದ್ರೆ ಸಗಣಿ ಹಾಕಿದ್ರೆ ಇಷ್ಟಾದ್ರೂ ಬಗ್ಗಬೇಡ, ಹೊಟ್ಟೆ ಮುಂದೆ ಬಂದಿದೆಲ್ಲ, ಇಷ್ಟಾದ್ರೂ ಬಗ್ಬೇಡ, ಬಗ್ಲಿಕ್ಕೆ ಆಗ್ತದ, ಅದಕ್ಕೆ ನಾಳೆ ಹಾಕ್ತೇನೆ ಅಂತ ಹೇಳಿದ್ರೆ. ಆದ್ರಿಂದ ಆವತ್ತಿಂದ ನಾನು ತೀರ್ಮಾನ ಮಾಡಿದ್ರೆ ನನ್ಗೆ ಜಲ್ಲಿ ಕಲ್ಲಲ್ಲಿ ಹೊಡೆದು ಕೊಂದು ಹಾಕಿಲ್ಲ ಊಟ ಕೊಂದು ಕರೀತೀನಿ. ಹೌದಾ? ರಾಮಣ್ಣರ ಮನೆಗೆ ನೀನು ಹೋಗುದಿಲ್ಲ, ಛತ್ರಕ್ಕೂ ಹೋಗುದಿಲ್ಲ. ಮತ್ತೊಂದಿಗೆ ಎಂತದ್ದು ಅಲ್ಲಿ ಬೇರೆ ಎಲ್ಲ ತುಂಡು ಎಲ್ಲ ಮಾಡುದು ಮಾಂಸ ಮಾಡಿ. ಹೌದು, ಅದರ ವ್ಯವಸ್ಥೆ ಉಂಟು. ಮಾಂಸಾಹಾರಿಯ ಮಾಂಸಾಹಾರಿಯ ಮಾಂಸಾಹಾರಿ ಮಾಂಸಾಹಾರಿ ಅಂತ. ಮಾಂಸಾಹಾರಿ ಅಂತ ಎರಡು ವಿಭಾಗ ಏನಲ್ಲ. ಮಾಂಸಾಹಾರಿ ಆದ್ರೆ ಮಾಂಸಾಹಾರಿ ಅಂದ್ರೆ ಹೋದವನ ಮಾಂಸವನ್ನು ಅಪಹರಿಸಿ ತಿನ್ನುವ. ಈಗ ನಿನಗೆ ಬೇಕಾದನ್ನು ಮಾಡಿಕೊಂಡು ಹೋಗು. ಆದ್ರೆ ನಿನ್ನ ಒಂದು ಇನ್ನೂ ಜನ ಬಿಡಬೇಕಾಗ್ತದೆ. ಏನಾದ್ರೂ ಮಾಡಿ ಸರಿ ಹೋಗಿ. ಖರ್ಚಿಗೆ ಬೇಕಾದಂತೆ ಪಾಯಿತ ಅಲ್ಲಿ ಭಂಡಾರಿಗಳಿದ್ದಾರೆ. ಎಷ್ಟು ಬೇಕು ಭಂಡಾರಿಗಳಿದ್ದಾರೆ? ಭಂಡಾರಿ ಅದ್ರ ಸುದ್ದಿ ಅಂತ ಮಾತಾಡಬೇಡಿ. ನಿನಗೇನು ಸುಟ್ಟು ಬರುವುದು ಭಯಂಕರ ಸರಿ ಆಗಿದೆ.